ಅವರಾಗಿರಬಹುದು ಅಂತ ಆತಂಕಿ ಕೂಡ ಅವರು. ನಮ್ಮದಾದಂತಹ ದೇಶಕ್ಕೆ ನೀವು ಬರಬಾರದು, ನಿಮ್ಮ ದೇಶಕ್ಕೆ ನಾವು ಬರುವುದಿಲ್ಲ, ನಾವಿಬ್ಬರು ಆತ್ಮ ಸ್ನೇಹಿತರು ಎಂಬುದಾಗಿ ಈ ರೀತಿ ಮಾತುಕೊಂಡವರು ನಾವಾಗಿದ್ದೇವೆ. ಆದಂತೆ ಬರೋ ಅರಸು ಮಕ್ಕಳು ಯಾರು ಬರಲಿಕ್ಕಿಲ್ಲ. ಆದರೆ ಇನ್ನೊಂದು ಮಂಗಳ ಎಂಬುದಾಗಿ ಆಲೋಚಿಸಿಕೊಂಡಾಗ ಇನ್ನೊಂದು ಯಾದವ ಮಂಗಳ ಉಂಟು. ಯಾದವರಲ್ಲಿ ಯಾರಿದ್ದಾರೆ ವರ್ತಮಾನ ಕಾಲದಲ್ಲಿ ಎಂಬುದಾಗಿ ಆಲೋಚಿಸಿಕೊಳ್ಳುವಾಗ ಒಂದು ಮಾಧವ, ಮಾಧವ ಖಂಡಿತವಾಗಿಯೂ ಕೂಡ ಬರಲಿಕ್ಕಿಲ್ಲ. ಕೃಷ್ಣ ಬರಲಿಕ್ಕಿಲ್ಲ ಎಂಬುದಾಗಿ ಹೇಳಬೇಕಾದರೆ ಬೇರೆಯೇನು ಕಾರಣ ಅಲ್ಲ. ಈ ಹಿಂದೆ ಅನೇಕ ಬಾರಿ ನಮಗೆ ಹೋರಾಟ ನಡೆದಿದೆ, ಒಂದಲ್ಲ ಎರಡಲ್ಲ ಹದಿನೇಳು ಬಾರಿ ಹೋರಾಟದಲ್ಲಿ ಕೈ ಸೋತಂತಹ ಗೋಮಂತಕ ಪರ್ವತವನ್ನು ಏರಿದಂತಹ ಸಂದರ್ಭದಲ್ಲಿ ಆ ಗೋಮಂತಕ ಪರ್ವತಕ್ಕೆ ಬೆಂಕಿಯನ್ನು ಕೊಟ್ಟವನು ನಾನಾಗಿದ್ದೇನೆ. ಆಮೇಲೆ ನೀರಿಗೆ ಹಾರಿ ಒಂದು ವಿಶೇಷವಾದಂತಹ ಒಂದು ಪುನರ್ ನಿರ್ಮಾಣ ಆಗಿದೆ. ಸಹಸ್ರಾರು ಬಾಗಿಲು ದ್ವಾರಕೆಗೆ ಇಷ್ಟದ್ದು ಯಾಕೆ ಎಂಬುದಾಗಿ ಲೋಕವೇ ಇವತ್ತು ಹೇಳ್ತಾ ಉಂಟು. ಮಾಧವನಿಗೆ ಅಂಜಿ ಬಾಗಿಲನ್ನು ಇಟ್ಟದ್ದು ಎಂಬುದಾಗಿ ಒಂದಲ್ಲ ಒಂದು ಬಾಗಿಲಿನಲ್ಲಿ ಹಾಗಾದರೂ ಕೂಡ ಪ್ರಾಣವನ್ನು ಉಳಿಸಬೇಕೆಂಬಂತಹ ಉದ್ದೇಶವನ್ನು ಇಟ್ಟುಕೊಂಡಂತಹ ಅವರು ದ್ವಾರಕೆ ಎಂಬಂತಹ ಪಟ್ಟಣವು